Hello everyone, welcome back to my channel. Ivat now Bangalore University nalinda one scholarship circular bandide. So a circular enide a scholarship details nodana. So idu ondu post matric and merit cum scholarship portal open agide ant heli circular nal bandide. For the year 2021-22, you fresh apply maadabodu athwa renewal bekantandre adannu maadabodu. So both are eligible for this portal is open for both. So illi neevu online application haakbekagutte and the online application for minority students igashte. Neevu suppose neevu engineering otta idre athwa education in arts, science, commerce, law or in any other discipline neevu illi apply maadabodu. So banni detail aagi nodona idardu eligibility. Criteria ಏನಿದೆ ಅಂತ ಹೇಳಿ ಸೊ ಇದಕ್ಕಿಂತ ಮೊದಲೇ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ರೆಗ್ಯುಲರ್ಲಿ ನಾ ಈ ಥರ ಅಪ್ಡೇಟ್ಸ್ ನಿಮಗೋಸ್ಕರ ತರ್ತಾ ಇರ್ತೀನಿ ಸೊ ಬನ್ನಿ ಎಲಿಜಿಬಿಲಿಟಿ ಏನಿದೆ ಅಂತ ಹೇಳಿ ನೋಡೋಣ ಸೊ ಮೈನಾರಿಟಿ ಸ್ಟೂಡೆಂಟ್ಸ್ ನೀವು ಸಪೋಸ್ ಮುಸ್ಲಿಮ್ ಸ್ಲಿಕ್ ಕ್ರಿಶ್ಚಿಯನ್ ಬುದ್ಧಿಸ್ಟ್ ಜೈನ್ ಯಾ ಜುರಾಸ್ಟ್ರಿಯನ್ಸ್ ಆರ್ ಪಾರ್ಸಿ ಸ್ಟೂಡೆಂಟ್ಸ್ ಇದ್ರೆ ನೀವಿಲ್ಲಿ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಯಾವ ಸ್ಟ್ರೀಮ್ ಯಾವ ಕೋರ್ಸ್ನಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ನೋಡಿದ್ರೆ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಇದ್ರೆ ಅಪ್ಲೈ ಮಾಡ್ಬೋದು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅಂದರೆ ನೀವು ಎಮ್ ಎ ಎಮ್ ಎಸ್ ಸಿ ಲೈಕ್ ಎಮ್ ಟೆಕ್ ಎಮ್ ಸಿ ಎ ಎಮ್ ಬಿ ಎ ಸ್ಟೂಡೆಂಟ್ಸ್ ಇದ್ದರು ಅಂತಂದರೆ ಮಾಸ್ಟರ್ಸ್ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲರೂ ಇಲ್ಲಿ ಅಪ್ಲೈ ಮಾಡ್ಬೋದು ಆ್ಯಂಡ್ ನೀವು ಟೆಕ್ನಿಕಲ್ ಕೋರ್ಸಸ್ ಯಾ ಇಂಟಿಗ್ರೇಟೆಡ್ ಡಿಪ್ಲೊಮಾ ಕೋರ್ಸಸ್ ಮಾಡ್ತಾ ಇದ್ರೆ ನೀವು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು ಹಾಗೆಯೇ ನೀವು ಎಮ್ ಫಿಲ್ ಯೋರ್ ಪಿ ಎಚ್ ಡಿ ಮಾಡ್ತಾ ಇದ್ರೆ ನೀವು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು ಅದಕ್ಕೆ ಇನ್ನೊಂದು ಕ್ರೈಟೇರಿಯಾ ಕೊಟ್ಟಿದ್ದಾರೆ ನೀವು ಲಾಸ್ಟ್ ಇಯರ್ ಎಕ್ಸಾಮ್ಸ್ನಲ್ಲಿ ಮಿನಿಮಮ್ 50% ನಿಮ್ಮದು ಪರ್ಸೆಂಟೇಜ್ ಇರಬೇಕು ಸೊ ನೀವು 50% ಸ್ಕೋರ್ ಮಾಡಿದರೆ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ ಆ್ಯಂಡ್ ನೀವು ಕಾಲೇಜಿಂದ ಫುಲ್ ಫೀಸ್ ಪೇ ಮಾಡಿರಬೇಕು ಆ್ಯಂಡ್ ನೆಕ್ಸ್ಟ್ ಇವ್ರು ಹೇಳ್ತಾರೆ ನಿಮ್ಮ ಇನ್ಕಮ್ ಏನಿದೆ ಎಲ್ಲ ಸೋರ್ಸಿಂದು ಕೂಡಿಸಿದ್ರು ನಿಮ್ಮ ಇನ್ಕಮ್ಮು 2 ಲಕ್ಷಕ್ಕಿಂತ ಜಾಸ್ತಿ ಆಗಬಾರ್ದು ನಾಟ್ ಮೋರ್ ದೆನ್ 2 ಲ್ಯಾಕ್ ರುಪೀಸ್ ಆ್ಯಂಡ್ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದರೆ ಫಸ್ಟು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಬೊನಫೈಡ್ ಸರ್ಟಿಫಿಕೇಟ್ ಈ ಬೊನಫೈಡ್ ಸರ್ಟಿಫಿಕೇಟ್ ನಿಮ್ಮ ಕಾಲೇಜ್ನಲ್ಲೇ ಕೊಡ್ತಾರೆ ನೀವು ಕಾಲೇಜ್ನಲ್ಲಿ ಇಸ್ಕೋಬೋದು ಈ ಬೊನಫೈಡ್ ಸರ್ಟಿಫಿಕೇಟು ಆಮೇಲೆ ಪ್ರೀವಿಯಸ್ ಇಯರ್ಸ್ ಮಾರ್ಕ್ಸ್ ಕಾರ್ಡ್ ಆಮೇಲೆ ನೀವು ಸಪೋಸ್ ಹಾಸ್ಟೆಲ್ನಲ್ಲಿ ಇರ್ತಾ ಇದ್ರೆ ನಿಮ್ಮ ಹಾಸ್ಟೆಲ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ಆನ್ಲೈನ್ನಲ್ಲೇ ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ ಕೇಸ್ ನಿಮಗೇನಾದರೂ ಲೈಕ್ ರಿನ್ಯೂವಲ್ ಮಾಡಬೇಕಾಗಿತ್ತು ಅಂತಂದರೆ ಲಾಸ್ಟ್ ಇಯರ್ ಅಪ್ಲೈ ಮಾಡಿದ ಸ್ಟೂಡೆಂಟ್ಸು ರಿನ್ಯೂವಲ್ ಮಾಡಬೇಕು ಅಂತಂದರೆ ಅದು ಕೂಡ ಪೋರ್ಟಲ್ ಓಪನ್ ಇದೆ ನೀವು ರಿನ್ಯೂ ಮಾಡ್ಬೋದು ಸೊ ಲಾಸ್ಟ್ ಇಯರ್ನಲ್ಲಿ ನಿಮಗೂ 50% ಮಾರ್ಕ್ಸ್ ಇದ್ದರೆ ನೀವು ಅಪ್ಲೈ ಸಾರಿ 50% ಸ್ಕೋರ್ ಮಾಡಿದರೆ ನೀವಿಲ್ಲಿ ಅಪ್ಲೈ ಮಾಡ್ಬೋದು ಸೊ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಇದೆ 30th November 2021 ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾಗಿತ್ತು ಮಾಹಿತಿ ಬೇಕಾಗಿತ್ತು ಅಂತಂದರೆ ನೀವು ಸ್ಕಾಲರ್ಶಿಪ್ GOV.in ಈ ಪೋರ್ಟಲ್ನಲ್ಲಿ ಹೋಗಿ ನೀವು ಈ ಡೀಟೇಲ್ಸ್ನ ಚೆಕ್ ಮಾಡ್ಕೋಬೋದು ಇಲ್ಲಾಂತಂದರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿದವರೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದ್ರಕ್ಕೇನಾದರೂ ಕ್ವೈರೀಸ್ ಇದ್ದರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರೋ ಫೋನ್ ನಂಬರ್ ಕೊಟ್ಟಿದ್ದಾರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ಸ್ನ ತೊಗೋಬೋದು ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಅಪ್ಡೇಟ್ಸ್ಗೋಸ್ಕರ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಅಥವಾ ನಿಮಗೆ ಯಾರಾದರೂ ಗೊತ್ತಿದ್ದವರು ಈ ಥರ ಸ್ಕಾಲರ್ಶಿಪ್ ಪೋರ್ಟಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದರೆ ಅವ್ರಿಗೆ ಕೂಡ ಈ ಇನ್ಫಾರ್ಮೇಷನ್ ಶೇರ್ ಮಾಡಿ ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಟಿಲ್ ದೆನ್ ಸ್ಟೇ ಸೇಫ್ ಸ್ಟೇ ಹೆಲ್ದಿ